ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯಿದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಉಪೇಂದ್ರ ಮತ್ತು ರಚಿತಾರಾಮ್ ನಟಿಸಿರುವ ಐ ಲವ್ ಯು ಸಿನಿಮಾ ತೆರೆ ಕಂಡಿದ್ರೂ ಕೂಡ ಈ ಸಿನಿಮಾದ ಬಗ್ಗೆ ವಿವಾದಗಳು ಮಾತ್ರ ನಿಲ್ತಾ ಇಲ್ಲ ಅಷ್ಟಕ್ಕೂ ಐ ಲವ್ ಯು ಸಿನಿಮಾದ ಬಗ್ಗೆ ರಚಿತಾರಾಮ್ ತಂದೆ ಮಾಡಿದ್ದೇನು ಗೊತ್ತಾ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀವಿ ಮುಂದೆ ನೋಡಿ ಹೌದು ಆರ್ ಚಂದ್ರು ನಿರ್ದೇಶನ ಮಾಡಿರುವ ಐ ಲವ್ ಯು ಸಿನಿಮಾದಲ್ಲಿ ಒಂದು ಹಾಡು ಸಿಕ್ಕಾಪಟ್ಟೆ ಹಾಟ್ ಆಗಿ ಇರುತ್ತೆ ಅಂತ ಚಿತ್ರತಂಡ ಹೇಳಿಕೊಂಡು ಬಂದಿದೆ ಅದರಂತೆ ರಚಿತಾ ರಾಮ್ ಅವರು ಈ ಬಗ್ಗೆ ತನಗೆ ಗೊತ್ತಿರುವವರ ಬಳಿ ಹಾಡಿನಲ್ಲಿ ಹಾಟ್ ದೃಶ್ಯಗಳಿವೆ ನಾನು ಮಾಡಬಹುದಾ ಎಂಬುದಾಗಿ ಕೇಳಿಕೊಂಡು ಅವರ ಒಪ್ಪಿಗೆ ಬಳಿಕ ಈ ಹಾಡಿನಲ್ಲಿ ನಟಿಸಿದ್ದಾರೆ ರಚಿತಾ ಆದ್ರೆ ಹಾಡು ರಿಲೀಸ್ ಆದ ಬಳಿಕ ನಾನಾ ರೀತಿಯ ಅವಮಾನಗಳನ್ನು ರಚಿತಾ ಎದುರಿಸ್ತಾ ಬಂದಿದ್ದಾರೆ ಇನ್ನು ಈ ಬಗ್ಗೆ ಖಾಸಗಿ ಮಾಧ್ಯಮದಲ್ಲಿ ಮಾತನಾಡಿದ ರಚಿತಾ ಅವರು ನಾನು ಅದೆಷ್ಟೋ ಜನರ ಜೊತೆ ಕೇಳಿದ್ದೇನೆ ಯಾರು ಕೂಡ ನೀನು ಈ ದೃಶ್ಯ ಮಾಡಬೇಡ ಅಂತ ಯಾರೂ ಹೇಳಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಸಿನಿಮಾ ನೋಡಿದ ತಾಯಿ ಕೂಡ ನಿನ್ನನ್ನ ಮಗಳಾಗಿ ಈ ದೃಶ್ಯದಲ್ಲಿ ನೋಡೋಕೆ ಇಷ್ಟಪಡಲ್ಲ ನೀನೊಬ್ಬಳು ನಟಿ ಅಂತ ಮಾತ್ರ ನಾನು ಆಸೀನ್ ನೋಡ್ತೇನೆ ವಿನಃ ಮಗಳಾಗಿ ಒಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ ಅಂದಿದ್ದಾರೆ ಇನ್ನು ನನ್ನ ಫ್ಯಾಮಿಲಿ ಕೂಡ ಈ ಹಾಡನ್ನ ಇಷ್ಟಪಟ್ಟಿಲ್ಲ ನೀನು ರಚಿತಾರಾಮ್ ಅದೇ ರೀತಿಯಾಗಿರು ಅದನ್ನ ಬಿಟ್ಟು ಇಂತಹ ಪಾತ್ರ ನಿನಗೆ ಸರಿಹೊಂದಲ್ಲ ಅಂತ ನಿನ್ನನ್ನ ಆ ರೀತಿ ನೋಡೋಕೆ ಇಷ್ಟಪಡಲ್ಲ ಅಂದಿದ್ದಾರಂತೆ ಇದೆಲ್ಲ ಆದ ಬಳಿಕ ತಂದೆಯ ಮಾತನ್ನ ನೆನಪಿಸುತ್ತಾ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ರಚಿತಾರಾಮ್ ಯಾಕಂದ್ರೆ ಸಿನಿಮಾ ನೋಡಿ ಬಂದ ತಾಯಿ ತಂದೆ ಹತ್ರ ಬಂದು ನೀವು ಆ ಸಿನಿಮಾ ನೋಡಬೇಡಿ ನಿಮ್ಗೆ ಆ ಸಿನಿಮಾ ನೋಡೋದಕ್ಕೆ ಆಗಲ್ಲ ಅಂದ್ರಂತೆ ಆ ಬಳಿಕ ತಂದೆ ರಚಿತಾರಾಮ್ನ ಹತ್ರ ಕರೆದು ನೀನು ಯಾವಾಗ್ಲೂ ನನಗೆ ಪುಟ್ಟ ಮಗು ನಿನ್ನನ್ನ ಆ ರೀತಿ ನನ್ನ ಕೈಯಲ್ಲಿ ನೋಡೋಕೆ ಆಗಲ್ಲ ತಪ್ಪು ತಿಳಿಬೇಡ ನಾನು ಇದನ್ನ ಒಪ್ಪೋದಿಲ್ಲ ನೀನು ರಚಿತಾರಾಮ್ ಇಂಡಸ್ಟ್ರಿಗೆ ಮಾತ್ರ ನನಗೆ ಯಾವತ್ತಿದ್ರೂ ಪುಟ್ಟ ಮಗು ಇದ್ದಂಗೆ ಅಂತ ಹೇಳಿದ್ರು ಅಂತ ಜೋರಾಗಿ ಹತ್ತಿದ್ದಾರೆ ರಚಿತಾ ಕೊನೆಗೆ ತಂದೆ ತಾಯಿ ಇಬ್ಬರಿಗೂ ಸಾರಿ ಕೂಡ ಕೇಳಿದ್ದಾರೆ ರಚಿತಾರಾಮ್ ಏನೇ ಆಗಿದ್ರೂ ರಚಿತಾ ಅವರು ಏನೇ ಮಾತಾಡಿದ್ರು ಅದು ವಿವಾದನೇ ಆಗ್ತಾ ಇದೆ ಇನ್ನು ಮುಂದೆ ಆದರೂ ರಚಿತಾರಾಮ್ಗೆ ಈ ರೀತಿ ಆಗದೇ ಇರಲಿ ನಮ್ಮ ಕನ್ನಡದ ನಟಿ ರಚಿತಾರಾಮ್ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಜನ ಆಶಿಸಲಿ ಅಂತ ನಾವು ಕೂಡ ಬಯಸುತ್ತಾ ರಚಿತಾರಾಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ